ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ಕ್ರಿಸ್ತನ ಜೀವಿತ ಬಹುದೊಡ್ಡ ಪ್ರವಾದಿ ಪುಟ 22-23 ಸಿದ್ಧತಾ ಕಾರ್ಯ. ಈ ಕವಿತಾ ರೂಪದ ಪ್ರವಾದನೆಯ ಮೂರನೆಯ ಚರಣ ಅಥವಾ ಭಾಗವು ವೈರಿಗಳೆಲ್ಲರನ್ನು ನಾಶ ಮಾಡುವ ಮಹಾಸಂಹಾರ ಕಾರ್ಯವು ಮುಕ್ತಾಯವಾಗುವುದಕ್ಕೆ ಮತ್ತು ಯೋಗ್ಯರೆಂದು ಎಣಿಸಲ್ಪಟ್ಟವರನ್ನು ದೇವರ ಮಕ್ಕಳಾಗುವ ಉನ್ನತ ಸ್ಥಿತಿಗೆ ತರುವುದಕ್ಕೆ ಮೊದಲು ನಡೆಯಬೇಕಾದ ಒಂದು ಕಾರ್ಯದ ವಿಷಯವಾಗಿ ನಮಗೆ ಹೇಳುತ್ತದೆ. ಇದು ವಚನ 76-79 ಬರೆಯಲ್ಪಟ್ಟಿದೆ. ಅದು ದೇವರ ಶ್ರೇಷ್ಠ ಸೇವಕನಾದ ಯೇಸುವು ತನ್ನ ಮಹಾಕಾರ್ಯವನ್ನು ಮಾಡುವುದಕ್ಕೆ ಸ್ನಾನಿಕನಾದ ಯೋಹಾನನು ಮುಂದೂತನಾಗಿ ಹೇಗೆ ದಾರಿಯನ್ನು ಸಿದ್ಧ ಮಾಡಿದನೆಂದು ಹೇಳುತ್ತದೆ. ಈ ಮಹಾಕಾರ್ಯವು ಆಗಲೇ ದೇವಜನರಾಗಿರುವ ಸಾವಿರಾರು ಮಂದಿಗೆ ರಕ್ಷಣೆಯ ಜ್ಞಾನವನ್ನು ನೀಡಿ ಅವರಿಗೆ ಈಗಿನ ಸುವಾರ್ಥಾ ಯುಗದಲ್ಲಿ ಉನ್ನತ ಪದವಿಗೆ ಕರೆ ಉಂಟಾಗಿರುವುದನ್ನು ತೋರಿಸಿಕೊಡಲಿರುವುದು. ಹೀಗೆ ದೇವರ ಅತಿಶಯವಾದ ಕರುಣೆಯ ಮೂಲಕ ಸಭೆಯು ಇದನ್ನು ನೋಡಿ ಕ್ರಿಸ್ತನ ರಾಜ್ಯದಲ್ಲಿ ನೀತಿ ಸೂರ್ಯನು ಉದಯವಾಗಿ ಮಾನವರನ್ನು ಮುಸುಕಿರುವ ಅಂಧಕಾರವನ್ನು ಪರಿಹರಿಸುವ ಮೊದಲು ಉದಯ ಸೂಚಕ ನಕ್ಷತ್ರವು ಸೂರ್ಯನೂ ಆಗಿರುವವನ ಮೂಲಕವಾಗಿ ಇದರ ವಿಷಯವಾಗಿ ಜ್ಞಾನ ಪ್ರಕಾಶವನ್ನು ಹೊಂದುವರು. ಈಗಿನ ಕಾಲದಲ್ಲಿರುವ ಕಡಿಮೆ ಪ್ರಮಾಣದ ಈ ಬೆಳಕು ನಂಬುವವರ ಹೃದಯಗಳಲ್ಲಿ ಹೊಳೆದು ಅವರನ್ನು ಪರಿಶುದ್ಧರನ್ನಾಗಿಸುವ ಶಕ್ತಿಯಿಂದ ಕೂಡಿ ಅವರಲ್ಲಿ ಸತ್ಯದ ವಿಷಯವಾದ ಆಸಕ್ತಿ ಎಂಬ ಕಿಡಿಯನ್ನು ಹೊತ್ತಿಸುವುದು. ಆ ನಂತರದಲ್ಲಿ ಇವರು ಮರಣದ ಛಾಯೆಯ ಅಡಿಯಲ್ಲಿ ಕುಳಿತಿರುವವರ ಎದುರು ಪ್ರಕಾಶಿಸುವರು. ಈ ಉದಯ ನಕ್ಷತ್ರವು ಭಕ್ತರನ್ನು ನೂತನ ಕಾಲವು ಉದಯಿಸುವ ಮೊದಲು ಇನ್ನೂ ಅವರ ಕಷ್ಟಕಾಲಗಳಿರುವಾಗಲೇ ಅವರ ಹೆಜ್ಜೆಗಳನ್ನು ಸಮಾಧಾನದ ಮಾರ್ಗದಲ್ಲಿ ಸೇರಿಸುವುದು. ಮತ್ತಾಯನ್ನು ಬರೆದ ಸುವಾರ್ತೆ 1:25 ಯೇಸು ಕ್ರಿಸ್ತನ ವಂಶಾವಳಿಯು ಆತನು ದಾವಿದನ ವಂಶದವನು, ದಾವಿದನು ಅಬ್ರಹಾಮನ ವಂಶದವನು, ಅಬ್ರಹಾಮನು ಈಸಾಕನನ್ನು ಪಡೆದನು, ಈಸಾಕನು ಯಾಕೋಬನನ್ನು ಪಡೆದನು, ಯಾಕೋಬನು ಯಹೂದನನ್ನು ಅವನ ಅಣ್ಣನಾದ ತಮ್ಮಂದಿರನ್ನು ಪಡೆದನು, ಯಹೂದನು ತಾಮಾರಳಲ್ಲಿ ಪೆರೆಚನನ್ನು ಜಹರನನ್ನು ಪಡೆದನು, ಪೆರೆಚನು ಎಚ್ರೋನನ್ನು ಪಡೆದನು, ಎಚ್ರೋನನು ಆರಾಮನನ್ನು ಪಡೆದನು, ಆರಾಮನು ಅಮಿನಾದಾಬನನ್ನು ಪಡೆದನು, ಅಮಿನಾದಾಬನು ನಹೋಶನನ್ನು ಪಡೆದನು, ನಹೋಶನು ಸಲ್ಮೋನನ್ನು ಪಡೆದನು, ಸಲ್ಮೋನನು ರಾಹಾಬಳಲ್ಲಿ ಬೋವಜನನ್ನು ಪಡೆದನು, ಬೋವಜನು ರೂತಳಲ್ಲಿ ಓಬೇದನನ್ನು ಪಡೆದನು, ಓಬೇದನು ಇಷಿಯನನ್ನು ಪಡೆದನು, ಇಷಿಯನು ಅರಸನಾದ ದಾವೀದನನ್ನು ಪಡೆದನು, ದಾವಿದನು ಉರಿಯನ ಹೆಂಡತಿಯಾಗಿದ್ದವಳಲ್ಲಿ ಸೊಲೊಮೋನನನ್ನು ಪಡೆದನು, ಸೊಲೊಮೋನನು ರೆಹಬಾಮನನ್ನು ಪಡೆದನು, ರೆಹಬಾಮನು ಅಬೀಯನನ್ನು ಪಡೆದನು, ಅಬೀಯನು ಆಸನನ್ನು ಪಡೆದನು, ಆಸನು ಯೆಹೋಷಾಫಾಟನನ್ನು ಪಡೆದನು, ಯೆಹೋಷಾಫಾಟನು ಯೆಹೋರಾಮನನ್ನು ಪಡೆದನು, ಯೆಹೋರಾಮನು ಉಜ್ಜಿಯನನ್ನು ಪಡೆದನು, ಉಜ್ಜಿಯನು ಯೋತಾಮನನ್ನು ಪಡೆದನು, ಯೋತಾಮನು ಆಹಾಜನನ್ನು ಪಡೆದನು, ಆಹಾಜನು ಇಚ್ಕಿಯನನ್ನು ಪಡೆದನು, ಇಚ್ಕಿಯನು ಮನಸೆಯನ್ನು ಪಡೆದನು, ಮನಸೆಯು ಆಮೋನನನ್ನು ಪಡೆದನು, ಆಮೋನನು ವಶಿಯನನ್ನು ಪಡೆದನು. ಪ್ರಜೆಯು ಬಾಬೇಲಿಗೆ ಸೆರೆ ಹೋದ ಸಮಯದಲ್ಲಿ ವಶಿಯನು ಏಕೋನ್ಯನನ್ನು ಅವನ ಅಣ್ಣ ತಮ್ಮಂದಿರನ್ನು ಪಡೆದನು. ಬಾಬೇಲಿಗೆ ಸೆರೆ ಹೋದ ಮೇಲೆ ಏಕೋನ್ಯನು ಶೇಲ್ತಿಯೇಲನನ್ನು ಪಡೆದನು, ಶೇಲ್ತಿಯೇಲನು ಜರುಬಾಬೇಲನ್ನು ಪಡೆದನು, ಜರುಬಾಬೇಲನು ಅಬಿಹೂದನನ್ನು ಪಡೆದನು, ಅಬಿಹೂದನು ಎಲ್ಯಾಕೀಮನನ್ನು ಪಡೆದನು, ಎಲ್ಯಾಕೀಮನು ಅಜೋರನನ್ನು ಪಡೆದನು, ಅಜೋರನು ಸದೋಕನನ್ನು ಪಡೆದನು, ಸದೋಕನು ಅಕೀಮನನ್ನು ಪಡೆದನು, ಅಕೀಮನು ಎಲಿಹೂದನನ್ನು ಪಡೆದನು, ಎಲಿಹೂದನು ಎಲಿಯಾಜಾರನನ್ನು ಪಡೆದನು, ಎಲಿಯಾಜಾರನು ಮತ್ತಾನನನ್ನು ಪಡೆದನು, ಮತ್ತಾನನು ಯಾಕೋಬನನ್ನು ಪಡೆದನು, ಯಾಕೋಬನು ಮರಿಯಳ ಗಂಡನಾದ ಯೋಸೇಫನನ್ನು ಪಡೆದನು. ಈ ಮರಿಯಳಲ್ಲಿ ಕ್ರಿಸ್ತನೆಂಬ ಯೇಸು ಹುಟ್ಟಿದನು. ಹೀಗೆ ಅಬ್ರಹಾಮನಿಂದ
ದಾವೀದನವರೆಗೂ ಒಟ್ಟು 14 ತಲೆಗಳು ದಾವೀದನ ಮೊದಲುಗೊಂಡು ಬಾಬೇಲಿಗೆ ಸೆರೆ ಹೋಗುವವರೆಗೂ 14 ತಲೆಗಳು. ಬಾಬೇಲಿಗೆ ಸೆರೆ ಹೋದಂದಿನಿಂದ ಕ್ರಿಸ್ತನವರೆಗೂ 14 ತಲೆಗಳು. ಯೇಸು ಕ್ರಿಸ್ತನ ಜನನವು ಹೇಗಾಯಿತೆಂದರೆ ಆತನ ತಾಯಿಯಾದ ಮರಿಯಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸರಾದದ್ದು ತಿಳಿದು ಬಂತು. ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ಇವನು ಅದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲ್ಲೇ ಯೋಸೇಫನೇ, ದಾವಿದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು. ಆಕೆಯು ಒಬ್ಬ ಮಗನನ್ನು ಅಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು. ಆ ಮಾತು ಏನೆಂದರೆ, ಇಗೋ ಒಬ್ಬ ಕನ್ಯಕೆಯು ಗರ್ಭಿಣಿಯಾಗಿ ಮಗನನ್ನು ಹಡಿಯುವಳು, ಆತನಿಗೆ ಇಮ್ಯಾನುವೆಲ್ ಎಂದು ಹೆಸರಿಡುವರು ಎಂಬುದು. ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಆಗ ಯೋಸೇಫನು ನಿದ್ದೆ ತಿಳಿದೆದ್ದು ಕರ್ತನ ದೂತನು ಅಪ್ಪಣೆ ಕೊಟ್ಟ ಹಾಗೆ ತನ್ನ ಹೆಂಡತಿಯನ್ನು ಸೇರಿಸಿಕೊಂಡನು. ಆದರೆ ಆಕೆಯು ಗಂಡು ಮಗುವನ್ನು ಹಡಿಯುವ ತನಕ ಆಕೆಯನ್ನು ಅರಿಯಲಿಲ್ಲ. ಮಗುವಿಗೆ ಯೇಸುವೆಂದು ಹೆಸರಿಟ್ಟರು. ಲೂಕನು ಬರೆದ ಸುವಾರ್ತೆ 2:1-7 ವಚನಗಳು. ಆ ಕಾಲದಲ್ಲಿ ರಾಜ್ಯವೆಲ್ಲ ಕಾನೇಶುಮಾರಿ ಬರೆಸಿಕೊಳ್ಳಬೇಕೆಂಬ ಆಜ್ಞೆಯು ಚಕ್ರವರ್ತಿಯಾದ ಔಗುಸ್ತನಿಂದ ಹೊರಟಿತು. ಕರೇನ್ಯರು ಸುರಿಯಾಕೆ ಅಧಿಪತಿಯಾಗಿದ್ದಾಗ ಈ ಮೊದಲ ಕಾನೇಶುಮಾರಿ ನಡೆಯಿತು. ಆಗ ಎಲ್ಲರೂ ಕಾನೇಶುಮಾರಿ ಬರೆಸಿಕೊಳ್ಳುವುದಕ್ಕಾಗಿ ತಮ್ಮ ತಮ್ಮ ಊರುಗಳಿಗೆ ಹೊರಟರು. ಯೋಸೇಫನು ಸಹ ತಾನು ದಾವೀದನ ಮನೆತನದವನು, ಗೋತ್ರದವನೂ ಆಗಿದ್ದುದರಿಂದ ಹೆಸರು ಬರೆಸಿಕೊಳ್ಳುವುದಕ್ಕಾಗಿ ತನಗೆ ನಿಶ್ಚಿತಾರ್ಥವಾಗಿದ್ದ ಮರಿಯಳ ಸಂಗಡ ಗಲೀಲಾಯ ಸೀಮೆಯ ನಜರೇತ್ ಎಂಬ ಊರಿನಿಂದ ಹೊರಟು ಯೂದಾಯದಲ್ಲಿರುವ ಬೆತ್ಲೆಹೇಮ್ ಎಂಬ ದಾವೀದನೂರಿಗೆ ಹೊರಟು ಹೋದನು. ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು. ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತು. ಆಕೆಯು ತನ್ನ ಚೊಚ್ಚಲ ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು. ಯೋಹಾನನು ಬರೆದ ಸುವಾರ್ತೆ 1:1-5, 9:14 ವಚನಗಳು. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲೆಯಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಆ ಬೆಳಕೇ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥದ್ದು. ಆತನು ಲೋಕದಲ್ಲಿ ಇದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು, ಆದರೂ ಲೋಕವು ಆತನನ್ನು ಅರಿಯಲಿಲ್ಲ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಈ ವಾಕ್ಯವೆಂಬುವವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದನು. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ.